ಸರ್, ಎಲ್ಲಿಂದ ಬಂದಿದ್ದೀರಾ? ಬ್ಯಾಂಗ್ಳೂರಿಂದ. ಸಿಂಗ್ಸಂದ್ರ ಅಂತ. ಸರ್, ನಿಮ್ಮ ಹೆಸರು? ಲಿಂಗರಾಜು ಅಂತ ನನ್ನ ಹೆಸರು. ಸರಿ, ಗುರುಗಳ ಪರಿಚಯ ಆಯ್ತು ಸರ್ ನಿಮಗೆ? ನಮಗೆ ನಮ್ಮ ವೈಫ್ ಆಕ್ಚುಲಿ ಹೇಳಿದ್ದು, ಅವ್ರಿಗೆ ಅವ್ರ ಫ್ರೆಂಡ್ಸ್ ಕಡೆಯಿಂದ ರೆಫರೆನ್ಸ್ ಸಿಕ್ಕಿ ಅವರು ಪ್ರೋಗ್ರಾಮ್ ಬುಕ್ ಮಾಡಿದ್ರು. ನಮಗೆ ಒಂದು ವಾರದಿಂದ ಆಕ್ಚುಲಿ ಹೇಳಿದ್ರು ಈ ಥರ ಒಂದು ಅನಂತ ವಿಶ್ವ ಆಚಾರ್ಯ ಅಂತ ಅಂದ್ಬಿಟ್ಟು ಒಂದಿದೆ ಪ್ರೋಗ್ರಾಮ್, ಹೋಗಬೇಕು ಸಂಡೇ ಫ್ರೀ ಮಾಡ್ಕೊಳ್ಳಿ ಅಂತ. ಯಾಕೆ ನಮ್ಮ ಬಿಸ್ನೆಸ್ನಲ್ಲಿ ನಾವು ಟೈಮ್ ಸಂಡೇ ಟೈಮ್ ಫ್ರೀ ಮಾಡ್ಕೊಳ್ಳೋದೇ ದೊಡ್ಡ ಗ್ರೇಟ್ನೆಸ್. ಹಾಗಾಗಿ ನಾವು ಬೇರೆ ಒಂದು ಕಾರ್ಯಕ್ರಮ ಇದ್ರೂ ಕೂಡ ಅದನ್ನು ಅವ್ರು ನಾವು ಬಿಟ್ಟಿಲ್ಲ. ಇಲ್ಲ, ನಿಮ್ಗೆ ಬುಕ್ ಮಾಡಿಬಿಟ್ಟಿದ್ದೀವಿ, ಬರಬೇಕು ಅಂತ ಕರ್ಕೊಂಡು ಬಂದರು. ಅಲ್ಲಿ ಬಂದಮೇಲೆ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇರೋದು. ಅವ್ರಿಗೆ ಜಾಸ್ತಿ ನಾವು ಯಾವುದು ಯೂಟ್ಯೂಬ್ ಆಗಲಿ ಇನ್ನೊಂದಾಗಲಿ ನೋಡಿರಲಿಲ್ಲ. ಹಾಂ, ಇನ್ಮೇಲೆ ಅದನ್ನೆಲ್ಲ ನೋಡಿ ಏನೇನು ಇದೆ ಅಂತ ನಮ್ಗೆ ತಿಳ್ಕೊಳಕ್ಕೆ ಇಷ್ಟಪಡ್ತೀವಿ. ಬಟ್ ಈಗ ಅನ್ಸುತ್ತೆ ನಮಗೆ ನಾನು ಬರ್ದಿಲ್ಲ ಅಂದಿದ್ರೆ ತುಂಬ ಮಿಸ್ ಮಾಡ್ಕೊಳ್ತಿದ್ದೆ ಅಂತ. ತುಂಬ ಚೆನ್ನಾಗಿದೆ ಅವರು ಎಕ್ಸ್ಪ್ಲೇನ್ ಮಾಡೋ ರೀತಿಯಾಗಿರಲಿ, ಅವರು ಹೇಳ್ಕೊಡೋ ರೀತಿಯಾಗಿರಲಿ, ಒಂದು ಅಫರ್ಮೇಷನ್ ಆಗಿರಲಿ. ನಾನು ಒಬ್ಬ ಯೋಗಿ, ಆಕ್ಚುಲಿ ನಾನು ಯೋಗ ಟೀಚ್ ಮಾಡ್ತೀನಿ, ಹಾಗಾಗಿ ಅದು ನಮಗೆ ತುಂಬ ಹತ್ರ ಕನೆಕ್ಟ್ ಆಗುತ್ತೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಬಟ್ ಎಲ್ಲರ ಮನಸ್ಸಿಗೆ ನಾಟ ಥರ ಚೆನ್ನಾಗಿ ಕನ್ನಡದಲ್ಲಿ ಹೇಳ್ಕೊಡೋದ್ರಿಂದ ಇನ್ನೂ ತುಂಬ ಇದಾಗ್ತಾ ಇದೆ. ಮುಂದಿನ ದಿವಸಗಳು ನಾವು ಹೇಗೆ ಮುಂದೆ ಅವ್ರ ಜೊತೆ ಟೈಅಪ್ ಮಾಡ್ಕೋಬಹುದು, ಮುಂದಕ್ಕೆ ಅವ್ರ ಜೊತೆ ವರ್ಕ್ ಮಾಡಬೇಕು, ಅವ್ರ ಯೂಟ್ಯೂಬ್ಗಳನ್ನ ಹೆಚ್ಚು ಹೆಚ್ಚು ನೋಡ್ಕೊಂಡು ತಿಳ್ಕೊಂಡು ಅನುಸರಿಸ್ಕೊಳ್ಳೋಣ ಅಂತ ಒಂದು ಇಂಟ್ರೆಸ್ಟ್ ಬಂದಿದೆ, ಇಚ್ಛಾಸಕ್ತಿ ಬಂದಿದೆ. ಡೆಫಿನೆಟ್ ಆಗಿ ಮುಂದಕ್ಕೂ ಅವ್ರ ಜೊತೆ ಇರ್ತೀವಿ ಅಂತ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಅಯ್ಯೋ, ಈ ಗುರುಗಳು ನಿಮ್ಗೆ 10 ವರ್ಷದಿಂದ ಸಿಕ್ಕಿದ್ರೆ ನಿಮ್ಮ ಲೈಫ್ ಹೇಗಿರ್ತೀವಿ? 10 ವರ್ಷದಿಂದ ಸಿಕ್ಕಿದ್ರೆ ಆಕ್ಚುಲಿ ಅವಾಗ ನಾನು ಎಂಪ್ಲಾಯ್ ಆಗಿದ್ದೆ ಬೇರೆ ಒಂದು ಕಂಪ್ನಿನಲ್ಲಿ, ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ, ಆಮೇಲೆ ಸಿಇಒ ಆಗಿ ನಾನು ಅಲ್ಲಿಂದ ಹೊರಗಡೆ ಬಂದು ನಂದು ಒಂದು 4 ವರ್ಷದಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಇವಾಗ ನಾನು ಆಕ್ಚುಲಿ ಒಂದು 8 ಕೋಟಿ ಬಿಸ್ನೆಸ್ ಟರ್ನ್ ಓವರ್ ಮಾಡ್ತಾ ಇದ್ದೀನಿ. ಸೂಪರ್ ಸರ್, ಸೂಪರ್. 10 ವರ್ಷದ ಹಿಂದೆ ಅವರು ಸಿಕ್ಕಿದ್ರೆ ನನಗೆ ಆಕ್ಚುಲಿ ಇಷ್ಟು ನಾವು 100 ಕೋಟಿ ರೀಚ್ ಮಾಡ್ಬೋದಿತ್ತು. ನಾವು ವಿದೇಶಕ್ಕೆಲ್ಲ ಆರಾಮಾಗಿ ಓಡಾಡ್ಕೊಂಡು ಇರ್ಬೋದಿತ್ತು ಅಂತ. ಟ್ರಿಪ್ ಎಲ್ಲ ಸರ್, ಇವತ್ತಿನ ವರ್ಕ್ಶಾಪ್ ಮೇಲೆ ನೀವು ಕಲಿತಿರೋ ಒಂದು ಒಳ್ಳೆ ವಿಚಾರ ಹಂಚಿಕೊಳ್ಬೋದಾ? ಇದರಲ್ಲಿ ನಾವು ಕೆಲವೊಂದು ಬಿಸ್ನೆಸ್ ಮಾಡಬೇಕಾದ್ರೆ ದಾನ ಅಂತ ಸುಮಾರು ಮಾಡ್ತಾ ಇರ್ತೀವಿ. ಅದರಲ್ಲಿ ಕೆಲವೊಂದು ಏನಾಗುತ್ತೆ, ನಾನು ಎಂಪ್ಲಾಯಿ ಆಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ನನಗೆ 2.5 ಲಕ್ಷ ರೂಪಾಯಿ ಸಂಬಳ ಬರ್ತಿತ್ತು. ಈಗ ನಾನು ಬಿಸ್ನೆಸ್ ಬಂದಮೇಲೆ ಚೆನ್ನಾಗಿ ಡೆವಲಪ್ ಆಯಿತು ನನಗೆ ಆ ಸ್ಕಿಲ್ಲಿಂದ. ಎಷ್ಟೋ ಐಟಮ್ಗಳನ್ನ ನಾವು ಒಂಥರ ಎಂಪ್ಲಾಯಿಗಳಿಗೆ ಗ್ರೇಸ್ ಆಗಿ ಫ್ರೀ ಅಂತ ಕೊಡೋದು, ಅಥವಾ ಯಾರಾದರೂ ಬಂದವರಿಗೆ ಫ್ರೀ ಅಂತ ಕೊಡೋದು, ಈ ಥರ ಮಾಡ್ತಾ ಇದ್ವಿ. ನಮ್ಮ ಹತ್ರ ಇರೋ ಎಕ್ಸ್ಟ್ರಾ ಐಟಮ್ಸ್ಗಳಾಗಿರಲಿ ಅಂಥದ್ದೆಲ್ಲ ಏನು ತಗೊಳ್ಳೋದನ್ನ ಹಾಗೆ ಕೊಡ್ತೀವಿ. ಅದು ಒಂದು ವರ್ಡ್ ಆಕ್ಚುಲಿ, ಬಿಸ್ನೆಸ್ ಅಂದ್ರೆ ನಥಿಂಗ್ ಇಸ್ ಫ್ರೀ ಅನ್ನೋದು ನನಗೆ ತುಂಬಾ ಇಂಪ್ರೆಸ್ ಆಯ್ತು. ಈ ಗುರುಗಳ ಮನಿ ಬಿಸ್ನೆಸ್ ಕಾರ್ಯಕರ ಈ ಪ್ರಪಂಚದ ಎಲ್ಲಾ ಜನರಿಗೆ ಬೇಕಂತ? ಎಸ್, ಇದು ಪ್ರತಿಯೊಬ್ಬರಿಗೂ ಬೇಕು ಆಕ್ಚುಲಿ. ತುಂಬಾ ಜನಕ್ಕೆ ಇದು ರೀಚ್ ಆಗಬೇಕು. ಅದಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಡ್ವರ್ಟೈಸ್ ಮಾಡೋದಾಗ್ಲಿ ಅಥವಾ ರೀಚ್ ಆಗೋ ತರ ಮಾಡಿದ್ರೆ ಮಾಡ್ತೀವಿ, ಖಂಡಿತ ಮಾಡ್ತಾ ಇದೀವಿ. ಇನ್ನ ಹೆಚ್ಚು ಜನ ಅನುಕೂಲ ಪಡ್ಕೋಬಹುದು ಅಂತ ನಮ್ಮ ಅನಿಸಿಕೆ ಸರ್. ಸರ್, ನೀವು 100% ಶ್ರೀಮಂತ ಆಗ್ತೀರಿ ಅನ್ಸುತ್ತೆ ಸರ್? 100% ಸರ್. ಈಗ ನಾನು 10 ಕೋಟಿ ಒಡೆ ಆಗಿದ್ದೀನಿ, ಇನ್ನು 5 ವರ್ಷದಲ್ಲಿ 100 ಕೋಟಿ ಒಡೆ ಆಗ್ಬೇಕು ಅಂತ ಅಂದ್ಬಿಟ್ಟು ಮೇಲೆ ಊಟ ಮಾಡ್ತಾ ಇರ್ಬೇಕಾ ಸರ್ ಹೇಳಿದ್ರು, ಒಂದು ಇದನ್ನ ಮಾಡ್ಕೊಂಡು ಅಫರ್ಮೇಷನ್ ಮಾಡ್ಕೊಂಡು ಊಟ ಮಾಡಿ ಅಂತಂದ್ಬಿಟ್ಟು ಅವಾಗ ಅನ್ಕೊಂಡಿದ್ದೀವಿ. ಡೆಫಿನೆಟ್ ಆಗಿ ಆಗ್ತೀವಿ ಅಂತ ಹೋಪ್ಸ್ ಇದೆ. ಸೂಪರ್ ಸರ್, ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ನಮ್ಮ ಕಲಬುರಗಿ ಜಿಲ್ಲೆಯಿಂದ, ಬಟ್ ನಾನು ಇರೋದು ಹೈದರಾಬಾದ್. ಹೈದರಾಬಾದಿಂದ ಬಂದಿದ್ದೀನಿ ಸರ್. ನಿಮ್ಮ ಹೆಸರು? ನಾಗೇಶ್ ಅಂತ. ನಾಗೇಶ್ ಅಂತ. ಸರಿ, ಗುರುಗಳ ಪರಿಚಯ ಆಗಿದೆ ಸರ್ ನಿಮಗೆ? ಗುರುಗಳ ಪರಿಚಯ ಸುಮಾರು 1.5 ವರ್ಷದಿಂದ ನಾನು ಯೂಟ್ಯೂಬ್ ನೋಡ್ತಾ ಇದ್ದೆ. ಅದೊಂದು ಮಧ್ಯ ಅಂತ ಹೇಳಿದ್ವಿ, ಸೊ ಗುರುಗಳನ್ನ ಕನೆಕ್ಟ್ ಆಯಿತು, ವಿಡಿಯೋಗಳನ್ನು ನೋಡ್ತಾ ಇದ್ದೆ. ಸೊ ಇಲ್ಲಿ ಬರ್ಬೇಕು ಅನ್ಕೊಂಡೆ, ಬಟ್ ಇಷ್ಟಿವರೆಗೂ ದಿನವೂ ಆಗಲಿಲ್ಲ ಬರಕ್ಕೆ. ಸೊ ಇವತ್ತು ಬಂದೆ ಕೊಡಿರುವ. ಸರಿ, ಗುರುಗಳ ಅಫರ್ಮೇಷನ್ ಮತ್ತು ಟೆಕ್ನಿಕ್ಸ್ ಫಾಲೋ ಮಾಡಿ ನಿಮ್ಗೆ ಆಗಿರೋ ಒಂದು ಒಳ್ಳೆ ವಿಚಾರ ಹಂಚ್ಕೊಳ್ಬೋದಾ? ಹೌದು, ಕೆಲವೊಂದು ಮಾಡಬಹುದು. ಏನಂದ್ರೆ ಅವಾಗ ಶಾರ್ಟ್ ಮಿರಾಕಲ್ ತರ ಅವಾಗಿಂದವೇ ತರನೇ ಆ ರೀತಿ ನಾನು ಎಕ್ಸಾಂಪಲ್ ಹೇಳ್ಬೋದು. ಸೊ ನಾನು ಫ್ರೂಟ್ಸ್ ಬಿಸ್ನೆಸ್ ಮಾಡೋದು ಹೈದರಾಬಾದ್ನಲ್ಲಿ. ಸೊ ನನಗೆ ಬಾಳೆಹಣ್ಣಲ್ಲಿ ಬಿ ಗ್ರೇಡ್ ಬಾಳೆಹಣ್ಣು ಬೇಕಾಗಿತ್ತು. ಸೊ ನಮ್ಮ ಫ್ರೆಂಡ್ ಏನಾದ್ರೆ, ಸೊ ಇವತ್ತು ಗ್ಯಾರಂಟಿ ಒಬ್ಬ ನಮ್ಮ ಫ್ರೆಂಡ್ ಏನಾದ್ರೆ ಯೂಟ್ಯೂಬ್ ಫೋನ್ ಮಾಡಿದ್ದಾರೆ. ಸೊ ಇವತ್ತು ಮಾಲ್ ಏನಾದರೂ ಹಣ್ಣಿರ್ಬೋದು ಕೊಡ್ಬೋದು, ಅವ್ರು ಏನಾದರೂ ಕೊಡ್ಬೋದು, ಬೇರೆ ಮಾಲ್ ಕೊಡ್ಬೋದು. ಅಂದರೆ ಇಲ್ಲಿ ಗಿಡ ಬರ್ತಾರೆ, ಏಲಕ್ಕಿ ಹಣ್ಣು ಬಾಳ್ತಾರೆ, ಆ ಹಣ್ಣು ಕೂಡ ಅವು ಕೊಡ್ಬೋದು, ಅದ್ರ ಸಲುವಾಗಿ ಅವ್ರು ಫೋನ್ ಹಚ್ಚಿದ್ದಾರೆ ಅಂತ ಹೇಳ್ದ. ನಾನು ಅವ್ರಿಗೆ ಅಂದೆ, ಇಲ್ಲಪ್ಪ ಇವತ್ತು ಖಂಡಿತ ಅವರು ನಮ್ಗೆ ಬಿ ಗ್ರೇಡ್ ಮಾಲೆ ಸಿಕ್ಕೇ ಸಿಗ್ತಾ ಅಂತ ನಾನು ಹೇಳಿದೆ. ಸೊ ಅಲ್ಲಿ ಹೋಗಿ ಗೋದಾಮಿಗೆ ಹೋದ್ವಿ, ಹೋದ ತಕ್ಷಣ ನಮ್ಮ ಸೆಟ್ ನೀವು ಬಿ ಗ್ರೇಡ್ ಹಾಕಪ್ಪ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು ಒಂಥರ, ಇದು ಆವತ್ತು ನಾನು ಒಂಥರ ಫುಲ್ ಖುಷಿಯಾಗಿದ್ದೆ. ಸರ್, ಈ ಗುರುಗಳು ನಿಮ್ಗೆ 10 ವರ್ಷದಿಂದ ಸಿಕ್ಕಿದ್ರೆ ನಿಮ್ಮ ಲೈಫ್ ಹೇಗಿರ್ತಿತ್ತು? ಚೆನ್ನಾಗಿರ್ತಿತ್ತು ಸರ್. ಯಾಕೆಂದ್ರೆ ಎಲ್ಲರೂ ಜೀವನದ ಶ್ರೀಮಂತರಾಗಬೇಕಂತ ಹೇಗೆ ಇರುತ್ತೆ. ಸೊ ನಾವು ಕೂಡ ಸೈಕಲ್ ತೊಳಿತಾನೆ ಇರ್ತೀವಿ ಶ್ರೀಮಂತ ದುಡ್ಡು ಮಾಡ್ಬೇಕಂತ, ಬಟ್ ಅದು ನಮಗೆ ದುಡ್ಡನ್ನ ಯಾವ ರೀತಿ ಸೇವ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಸೊ ಇಲ್ಲಿ ಬಂದ್ಮೇಲೆ ಸೊ ಗುರು ಒಂದು ಸ್ಕೆಡ್ಯೂಲ್ ಹಾಕೊಡ್ತಿದ್ದಾರೆ, ಆ ಶೆಡ್ಯೂಲ್ ನಾವು ಫಾಲೋ ಮಾಡಿದ್ರೆ ಆದಷ್ಟು ಬೇಗ ಕ್ವಿಕ್ ಆಗಿ ನಾವು ರೀಚ್ ಆಗ್ಬೋದು. ರೀಚ್ ಆಗ್ಬೋದು. ಸೂಪರ್. ಈ ಗುರುಗಳು ಮನೀಸ್ ಹ್ಯಾಪಿನೆಸ್ ಕಾರ್ಯಗಾರ ಈ ಪ್ರಪಂಚದ ಎಲ್ಲ ಜನರಿಗೂ ಬೇಕು ಅನ್ಸುತ್ತಾ? 100% ಬೇಕು ಸರ್. ಎಲ್ಲರೂ ಇವಾಗ ನಾವು ಕೆಲಸ ಮಾಡೋದಕ್ಕೆ, ಊರಿಗೆ ಟೂರ್ ಹೋಗೋದಕ್ಕೆ,
ದುಡ್ಡಿಗೋಸ್ಕರನೆಲ್ಲ. ಸೊ ದುಡ್ಡನ್ನ ಯಾವ ರೀತಿ ಗಳಿಸ್ಬೇಕು ಅಂತ ಹೇಳಿ ಕೆಲವರಿಗೆ ಗೊತ್ತಿಲ್ಲ. ಸೊ ಕೆಲಸ ಮಾಡಲು ದುಡ್ಡು ಗಳಿಸ್ತಾ ಇದ್ದೀರಿ, ಆದ್ರೆ ಆ ದುಡ್ಡನ್ನ ಯಾವ ರೀತಿ ಒಂದು ಸ್ಕೆಡ್ಯೂಲ್ ಪ್ರಕಾರ, ಗುರು ಹೇಳಿದ ಹಾಗೆ ಒಂದು ಬ್ಯಾಲೆನ್ಸ್ ಶೀಟ್ ಒಂದು ಒಂದು ಸ್ಕೆಡ್ಯೂಲ್ ಒಂದು ಬಜೆಟ್ ಹೆಂಗ್ ಮಾಡ್ತೀರಾ, ಅದೇ ತರ ದುಡ್ಡನ್ನ ರೆಸ್ಪೆಕ್ಟ್ ಆಗಿ ಒಂದು ಸ್ಕೆಡ್ಯೂಲ್ ಹಾಕೊಂಡ್ರೆ ಖಂಡಿತವಾಗ್ಲೂ ನಾವು ದುಡ್ಡು ಗಳಿಸಬಹುದು. ನೀವು 100% ಶ್ರೀಮಂತ ಆಗ್ತೀರಿ ಅನ್ಸುತ್ತಾ? 100% ಸರ್, ಶ್ರೀಮಂತ ಆಗೋಕೆ ಇಲ್ಲಿ ಬಂದಿದೆ. ಸೂಪರ್ ಸರ್, ಹಾಗೆ ಆಗ್ತೀರಿ. ಹಾಗೆ ಸೂಪರ್ ಸರ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್.